ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಸೆವೆನ್ ಪೇ ಕಮಿಷನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಬೇಸಿಕಲಿ ಕರ್ನಾಟಕ ರಾಜ್ಯದಲ್ಲಿ ಸದ್ಯಕ್ಕೆ ಸರ್ಕಾರಿ ನೌಕರಿಗೆ 6ನೇ ವೇತನ ಆಯೋಗ ನಡೀತಾ ಇದೆ. ಸೊ 7ನೇ ವೇತನ ಆಯೋಗ ನಡೆಸಬೇಕು ಅಂತ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂಥ ಸಿ ಎಸ್ ಷಡಾಕ್ಷರಿ ಅವರು ತುಂಬ ಪ್ರಯತ್ನವನ್ನು ಮಾಡ್ತಿದ್ದಾರೆ, ಮತ್ತು ಅದಕ್ಕೆ ತಕ್ಕಂತೆ ಒಂದಿಷ್ಟು ಸ್ಟೆಪ್ಸ್ಗಳನ್ನು ಕರ್ನಾಟಕ ಸರ್ಕಾರದ ಕಡೆಯಿಂದ ಕೂಡ ತೆಗೆದುಕೊಳ್ಳಲಾಗಿದೆ. ಸೊ ಬೇಸಿಕಲಿ ಲೈಕ್ ಒಂದಿಷ್ಟು ಸತಿ ಸದನದಲ್ಲಿ ಕೂಡ ಹೇಳಿದ್ದಾರೆ ಸಿ ಎಂ ಬಸವರಾಜ ಬೊಮ್ಮಾಯಿ ಅವರು. ಸೊ ಈ ಒಂದು ವೇತನ ಆಯೋಗ 7ನೇ ವೇತನ ಆಯೋಗವನ್ನು ನಾವು ಜಾರಿಗೆ ತರ್ತೀವಿ ಅಂತ. ಬಟ್ ಈ ಒಂದು ಸದ್ಯದಲ್ಲೇ ಸೊ ಬೇಸಿಕಲಿ ಇನ್ನೊಂದು ಗ್ರೇಡ್ ಪೇ ಸ್ಕೇಲು ಬರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಅದು ಅಲ್ಟರ್ನೇಟಿವ್ ಇರುತ್ತೆ. ಸೆವೆಂತ್ ಪೇ ಕಮಿಷನ್ ಇಂಪ್ಲಿಮೆಂಟ್ ಆದರೆ ಇದಾಗಲ್ಲ, ಇದಾಗಲಿಲ್ಲ ಅಂದರೆ ಸೆವೆಂತ್ ಪೇ ಕಮಿಷನ್ ಇಂಪ್ಲಿಮೆಂಟ್ ಆಗುತ್ತೆ ಅಂತ. ಸೊ ಇದು ಯಾವ ರೀತಿಯಾದಂಥ ಫಾರ್ಮುಲಾ ಯೂಸ್ ಮಾಡ್ತಿದ್ದಾರೆ, ಇದರಲ್ಲಿ ಪ್ರತಿ ವರ್ಷ ಇನ್ಕ್ರಿಮೆಂಟ್ ಸಿಗುತ್ತೆ, ಆಮೇಲೆ ನಿಮ್ಮ ವೆಚ್ಚಕ್ಕೆ ತಕ್ಕಂತೆ ನಿಮಗೆ ಇನ್ಕ್ರಿಮೆಂಟ್ ದೊರೆಯುತ್ತೆ. ಅಂದರೆ ಒಂದು ಸರ್ಕಾರಿ ನೌಕರನ ವೆಚ್ಚ ಜಾಸ್ತಿ ಇದ್ದರೆ, ಸೊ ಅವ್ರಿಗೆ ಮಕ್ಕಳು ಜಾಸ್ತಿ ಇದ್ದರೆ ಜಾಸ್ತಿ ವೆಚ್ಚ ಆಗುತ್ತೆ, ಅವ್ರಿಗೆ ಮಕ್ಕಳು ಕಮ್ಮಿ ಇದ್ದರೆ ಅವ್ರ ಲಯಬಿಲಿಟೀಸ್ ಕಮ್ಮಿ ಇದ್ದರೆ ಸೊ ಅವ್ರಿಗೆ ವೆಚ್ಚ ಕಡಿಮೆ ಇರುತ್ತೆ. ಸೊ ಇದಕ್ಕೆ ತಕ್ಕಂತೆ ಅವರ ಒಂದು ವೆಚ್ಚಕ್ಕೆ ತಕ್ಕಂತೆ ಸರ್ಕಾರಿ ನೌಕರರ ಒಂದು ತುಟ್ಟಿ ಭತ್ತೆಯನ್ನು ಇಲ್ಲಿ ಇನ್ಕ್ರೀಸ್ ಮಾಡುವಂಥ ಫಾರ್ಮುಲಾ ಕೂಡ ಒಬ್ಬ ಅರ್ಥಶಾಸ್ತ್ರಜ್ಞರು ಇಲ್ಲಿ ಕೊಟ್ಟಿದ್ದಾರೆ. ಸೊ ಬೇಸಿಕಲಿ ಏನಿದೆ ಈ ಫಾರ್ಮುಲಾ, ಯಾವ ರೀತಿ ಇಂಪ್ಲಿಮೆಂಟ್ ಆಗುತ್ತೆ, ಪಾಸಿಬ್ಲಿ ಯಾವೊಂದು ವರ್ಷದಿಂದ ಇಂಪ್ಲಿಮೆಂಟ್ ಆಗ್ಬೋದು ಕರ್ನಾಟಕದಲ್ಲಿ ಅಂತ ಡಿಸ್ಕಸ್ ಮಾಡೋಣ. ಸೊ ಶೀರ್ಷಿಕೆಯಲ್ಲಿ ನೀವು ನೋಡ್ತಿದ್ದೀರಾ, ಇನ್ನು ಮುಂದೆ ವೇತನ ಆಯೋಗದ ಮೇಲೆ ನಿರ್ಧಾರವಾಗಲ್ಲ ಸರ್ಕಾರಿ ನೌಕರರ ಸಂಬಳ ಏನಕ್ಕೆ ಅಂತ. ಸೊ ಕಂಪ್ಲೀಟ್ ಡೀಟೇಲ್ಸ್ ಎರಡೇ ಇದೆ ನೋಡೋಣ. ಸೊ ಫಿಟ್ಮೆಂಟ್ ಔಷಧದಿಂದ ಸಂಬಳವನ್ನು ಹೆಚ್ಚಿಸುವ ಪದ್ಧತಿಗೆ ಪರ್ಯಾಯವಾಗಿ ಇದೀಗ ಹೊಸ ಸೂತ್ರದ ಅಡಿ ಮೂಲ ವೇತನವನ್ನು ಲೆಕ್ಕಾಚಾರ ಹಾಕುವ ಸಾಧ್ಯತೆ ಇದೆ. ಇದಲ್ಲದೆ ಪ್ರತಿ ವರ್ಷ ಮೂಲ ವೇತನವನ್ನು ಹೆಚ್ಚಿಸುವ ಯೋಜನೆಯೂ ಕೂಡ ಇದೆ ಎನ್ನಲಾಗಿದೆ. ಆದರೆ ಈ ಹೊಸ ಸೂತ್ರವು 2024 ನಂತರ ಜಾರಿಗೆ ಬರುವ ಸಾಧ್ಯತೆ ಕೂಡ ಇದೆ. ಸೊ ಇದರಲ್ಲಿ ನೋಡಿ, ಪ್ರತಿ ವರ್ಷ ಇಲ್ಲಿ ಸ್ಯಾಲ್ರಿ ಇನ್ಕ್ರಿಮೆಂಟ್ ಆಗುತ್ತೆ. ಸೊ ಸ್ಯಾಲ್ರಿ ಪ್ರತಿ ವರ್ಷ ಆಗುತ್ತೆ, ಫಿಟ್ಮೆಂಟ್ ಅಂಶದ ಮೇಲೆ ಇನ್ಕ್ರಿಮೆಂಟ್ ಆಗಲ್ಲ. ಸೊ ಅವರೊಂದು ವೆಚ್ಚ ಎಷ್ಟು ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ವೇತನವನ್ನು ಲೆಕ್ಕಾಚಾರ ಹಾಕುವ ಸಾಧ್ಯತೆ ಇದೆ. ಹೊಸ ಸೂತ್ರವನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಸೂತ್ರ ಏನಿದೆ ನಾನು ಕೆಳಗಡೆ ಹೇಳ್ತಾ ಹೋಗ್ತೀನಿ ನೋಡಿ. ಓಕೆ, ಸೊ ನೆಕ್ಸ್ಟ್ ನೋಡಿ, ಪ್ರತಿ ವರ್ಷ ಮೂಲ ವೇತನ ನಿಗದಿ ಯಾವ ರೀತಿ, 7ನೇ ವೇತನ ಆಯೋಗದ ಶಿಫಾರಸುಗಳನ್ನು 2016 ಜಾರಿಗೊಳಿಸಲಾಗಿತ್ತು. ಮೂಲಗಳ ಪ್ರಕಾರ ಕೇಂದ್ರ ನೌಕರರ ವೇತನವನ್ನು ನಿರ್ಧರಿಸಲು ಹೊಸ ಸೂತ್ರ ಜಾರಿಗೆ ಬರುವ ಸಾಧ್ಯತೆ ಇದ್ದು, ಪ್ರತಿ ವರ್ಷ ಕೇಂದ್ರ ನೌಕರರ ವೇತನವನ್ನು ನಿಗದಿಪಡಿಸುವ ಗುರಿ ಹೊಂದಲಾಗಿದೆ ಎನ್ನಲಾಗಿದೆ. ಆದರೆ ಈ ವಿಚಾರದಲ್ಲಿ ಸರ್ಕಾರದಿಂದ ಯಾವುದೇ ದೃಢೀಕರಣ ಬಂದಿಲ್ಲ. ವೇತನ ಆಯೋಗದಿಂದ ಪ್ರತ್ಯೇಕವಾಗಿ ವೇತನವನ್ನು ಹೆಚ್ಚಿಸುವ ಸೂತ್ರಗಳನ್ನು ಪರಿಗಣಿಸುವ ಸಮಯ ಇದೀಗ ಬಂದಿದೆ ಎಂದು ಮೂಲಗಳು ತಿಳಿಸಿವೆ. ಸೊ ಅಕ್ಕೆರಡು ಸೂತ್ರವನ್ನು ಕೇಂದ್ರ ನೌಕರರ ವೇತನ ಹೆಚ್ಚಳಕ್ಕೆ ಪರಿಗಣಿಸಲಾಗಿದೆ ಎನ್ನಲಾಗಿದೆ. ಈ ಹೊಸ ಸೂತ್ರದ ಕುರಿತು ದೀರ್ಘಕಾಲದಿಂದ ಚರ್ಚೆ ನಡೆಯುತ್ತಿದ್ದು, ಪ್ರಸ್ತುತ ಸರ್ಕಾರಿ ನೌಕರರ ಕನಿಷ್ಠ ಮೂಲ ವೇತನವನ್ನು ಫಿಟ್ಮೆಂಟ್ ಔಷಧ ಆಧಾರದ ಮೇಲೆ ನಿರ್ಧರಿಸಲಾಗುತ್ತದೆ. ಸೊ ಇವಾಗ ನಡೀತಿರೋದು ಫಿಟ್ಮೆಂಟ್ ಔಷಧ ಮೇಲೆ. ಬಟ್ ಇವಾಗ ನೆಕ್ಸ್ಟ್ ಯಾವ ರೀತಿ ನಡೆಯುತ್ತೆ ಅಂದರೆ, ಸೊ ನೆಕ್ಸ್ಟ್ ನೀವು ನೋಡೋದಾದರೆ ವೇತನ ರಚನೆಗೆ ಹೊಸ ಮೂಲ ಅಂದರೆ ಇವರು ಉದ್ಯೋಗಿಯ ಜೀವನದ ವೆಚ್ಚದ ಮೇಲಿನ ವೆಚ್ಚವನ್ನು ಗಮನದಲ್ಲಿಟ್ಟುಕೊಂಡು ಸಂಬಳವನ್ನು ನಿಗದಿಪಡಿಸಲಾಗುತ್ತದೆ. ಸದ್ಯ ದಿನದಿಂದ ದಿನಕ್ಕೆ ಏರುತ್ತಿರುವ ಹಣದುಬ್ಬರದ ಕಾಲದಲ್ಲಿ ಉದ್ಯೋಗಿಗಳಿಗೆ ಅದಕ್ಕೆ ಅನುಗುಣವಾಗಿ ಸಂಬಳವನ್ನು ನೀಡಲಾಗುವುದು ಎಂದು ತಿಳಿಸಲಾಗಿದೆ. ಸೊ ಇದರಲ್ಲಿ ಎಲ್ಲ ವರ್ಗದ ನೌಕರರು ಸಮಾನ ಪ್ರಯೋಜನಗಳನ್ನು ಪಡೆಯುತ್ತಾರೆ ಎಂಬುದು ಸರ್ಕಾರ ಅನಿಸಿಕೆಯಾಗಿದೆ. ಪ್ರಸ್ತುತ ಗ್ರೇಡ್ ಪೇ ಪ್ರಕಾರ ಪ್ರತಿಯೊಬ್ಬರ ವೇತನದಲ್ಲಿ ಸಾಕಷ್ಟು ವ್ಯತ್ಯಾಸವಿದೆ, ಆದರೆ ಹೊಸ ಸೂತ್ರಗಳ ಆಗಮನದಿಂದ ಈ ಅಂತರವನ್ನು ಕಡಿಮೆ ಮಾಡಲು ಪ್ರಯತ್ನಿಸಲಾಗುತ್ತಿದೆ ಎನ್ನಲಾಗಿದೆ. ಸರ್ಕಾರಿ ಇಲಾಖೆಗಳಲ್ಲಿ ಪ್ರಸ್ತುತ ಒಟ್ಟು 14 ವೇತನ ಶ್ರೇಣಿಗಳಿವೆ. ಪ್ರತಿ ವೇತನ ಶ್ರೇಣಿಯು ಸಾಮಾನ್ಯ ನೌಕರರಿಂದ ಹಿಡಿದು ಅಧಿಕಾರಿಗಳನ್ನು ಒಳಗೊಂಡಂತೆ ಹೊಸ ಸೂತ್ರದ ಸಲಹೆ ಒಳ್ಳೆಯದು, ಆದರೆ ಇಂಥ ಯಾವುದೇ ಸೂತ್ರವನ್ನು ಇದುವರೆಗೆ ಚರ್ಚಿಸಲಾಗಿಲ್ಲ ಅಂತ ಈ ಒಂದು ಆರ್ಟಿಕಲಲ್ಲಿ ತಿಳಿಸಲಾಗಿದೆ. ಸೊ ಇದ್ರ ಮೇಲೆ ನಿಮಗೇನಿಸುತ್ತೆ, ಸೆವೆಂತ್ ಪೇ ಕಮಿಷನ್ ಇಂಪ್ಲಿಮೆಂಟ್ ಆಗಬೇಕಾ ಅಥವಾ ಹೊಸ ಸೂತ್ರವನ್ನು ಇಂಪ್ಲಿಮೆಂಟ್ ಮಾಡಬೇಕು, ಕಮೆಂಟ್ಸಲ್ಲಿ ತಿಳಿಸಿ. ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.